ಜೆಡಿಎಸ್ ನಿಂದ ಕಾಂಗ್ರೆಸ್ ಗೆ ಬಂದಿದಂತ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಅವರಿಗೆ ಕಾಂಗ್ರೆಸ್ ನಿಂದ ಈ ಬಾರಿ ಟಿಕೆಟ್ ಲಭ್ಯವಾಗಿದೆ। ಅಶೋಕ್ ಕುಮಾರ್ ರೈಗೆ ಪುತ್ತೂರು ಟಿಕೆಟ್ ಒಲಿದಿದೆ। ಮಂಗಳೂರು ದಕ್ಷಿಣದಲ್ಲಿ ಜಿ ಆರ್ ಲೋಬೋಗೆ ಅದೃಷ್ಟ ಕಲ್ಪಿಸಿದೆ। ಇನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಅಶೋಕ್ ಕುಮಾರ್ ರೈಯವರು ಕಣಕ್ಕಿಳಿಯಲಿದ್ದಾರೆ। ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಿಂದ ಎಂ ಕೆ ಸೋಮಶೇಖರ್ ಅವರ ಹೆಸರು ಘೋಷಣೆಯಾಗಿದೆ। ಬಹಳ ಕುತೂಹಲ ಕೆರಳಿಸ್ತಾ ಇದೆ ಇಲ್ಲಿ। ಈ ಬಾರಿ ಸಿದ್ದರಾಮಯ್ಯ ಅವರು ವರ್ಣಾ ಕ್ಷೇತ್ರದಿಂದ ಟಿಕೆಟ್ ಅನೌನ್ಸ್ ಆದ ಬಳಿಕ ಇನ್ನೊಂದು ಕ್ಷೇತ್ರ ಯಾವುದು, ಬದಾಮಿ ಕ್ಷೇತ್ರಕ್ಕೆ ಹೋಗ್ತಾ ಅಥವಾ ಕೋಲಾರನ್ನ ಕೋಲಾರಕ್ಕೆ ಹೋಗಬಹುದು ಅನ್ನುವ ಚರ್ಚೆಗಳು ನಡೀತಾ ಇತ್ತು। ಆದರೆ ಕೋಲಾರದಿಂದ ಈಗ ಕೊತ್ತೂರು ಜಿ ಮಂಜುನಾಥ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ।